ಜಮೀರ್ ಅಹ್ಮದ್ ಖಾನ್ ಒಂದು ಮಾತನ್ನು ಇವತ್ತು ಹೇಳಿದ್ರು, ನಾನು ಬಾಂಬ್ ಹಾಕ್ತೀನಿ ಅಂತ ಹೇಳಿದ್ನ, ನಾನು ಬಾಂಬ್ ಸಿಡಿಸ್ತೀನಿ ಅಂತ ಹೇಳೇ ಇರಲಿಲ್ಲ, ನಾನು ಬಾಂಬ್ ಸಿಡಿಸ್ತೀನಿ ಅಂತ ಸ್ವರ್ಣ ನ್ಯೂಸ್ ತೋರಿಸ್ತಾ ಇದೆ, ಆದರೆ ನಾನು ಎಲ್ಲಿಯೂ ಬಾಂಬ್ ಸಿಡಿಸ್ತೀನಿ ಅಂತ ಹೇಳೇ ಇರಲಿಲ್ಲ ಅಂತ ಮುಟ್ಟ ಹೊಡೆದಿದ್ದಾರೆ ಶಾಸಕ ಜಮೀರ್ ಅಹ್ಮದ್ ಖಾನ್. ಮೊನ್ನೆ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು ಜಮೀರ್ ಅಹ್ಮದ್ ಖಾನ್. ನಾನು ಯಾವುದೇ ದಾಖಲೆ ಬಿಡುಗಡೆ ಮಾಡುತ್ತಿಲ್ಲ, ಡ್ರಗ್ಸ್ ಕೇಸಲ್ಲಿ ನನ್ನ ಕೈವಾಡ ಇಲ್ಲ, ತನಿಖೆ ನಡೆಯುತ್ತಾ ಇದೆ, ಕೋರ್ಟ್ ಇದೆ, ನಾನೇನು ಮಾತಾಡಲ್ಲ ಅಂತ ಹೇಳಿದ್ರು. ಇನ್ನು ಪ್ರಶಾಂತ್ ಸಂಬರ್ಗಿ ವಿರುದ್ಧವೂ ಜಮೀರ್ ಅಹ್ಮದ್ ಸಾಫ್ಟ್ ಕಾರ್ನರ್, ಪ್ರಶಾಂತ್ ಸಂಬರ್ಗಿ ಮಾಡ್ತಿರೋದೆಲ್ಲ ಒಳ್ಳೆ ಕೆಲಸ, ಡ್ರಗ್ ಕೇಸ್ನಲ್ಲಿ ನನ್ನ ಹೆಸರು ತಂದಿದ್ದಕ್ಕೆ ಕೇಸ್ ಹಾಕಿದ್ದೀನಿ ಅಂತ ಕೂಡ ಹೇಳಿದ್ದ. ಹಾಗಾಗಿ ಒಟ್ಟಾರೆಯಾಗಿ ಇದು ತುಷ್ಪಟಾಕಿ ಆಗ್ತಾ ಇದೆ ಎಲ್ಲವೂ ಕೂಡ. ಸೋಮವಾರ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದರು ಜಮೀರ್ ಅಹ್ಮದ್ ಖಾನ್. ಅದೇನಪ್ಪ ಅಂತ ಬಾಂಬು, ಆ ಬಾಂಬ್ ಸಿಡಿಯಿಕೆಯಿಂದ ಸಮಾಜಕ್ಕೆ ಒಳ್ಳೆಯದಾಗೋದಾದರೆ ಎಲ್ಲರೂ ಆಸಕ್ತರಾಗಿದ್ದರು, ನಾವು ಕೂಡ ಕೇಳೇಬಿಟ್ವಿ ಏನಿದೆ ಸರ್ ಬಾಂಬ್. ಈಗ ಬಾಂಬ್ ಇಲ್ಲ, ಬಾಂಬ್ ಬಿಟ್ಟು ಸ್ಫೋಟಕ. ಮತ್ತೊಂದು ಕಡೆ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಕೂಡ ಸಾಫ್ಟ್ ಕಾರ್ನರ್. ಪ್ರಶಾಂತ್ ಸಂಬರ್ಗಿ ಮಾಡ್ತಿರೋದೆಲ್ಲ ಒಳ್ಳೆಯ ಕೆಲಸ ಅಂತೆ, ಡ್ರಗ್ ಕೇಸ್ನಲ್ಲಿ ನನ್ನ ಹೆಸರು ತಂದಿದ್ದಕ್ಕೆ ಕೇಸ್ ಹಾಕಿದ್ದೀನಿ. ಸಂಜನಾ ಜೊತೆ ನನ್ನ ಫೋಟೋ ಇದ್ರೆ ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಸಂಬರ್ಗಿ ಬಳಿ ಎಲ್ಲರ ಫೋಟೋ ಇದೆ, ತೋರಿಸಲಿ, ನನ್ನ ಫೋಟೋ ಕೂಡ ತೋರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ರಾಹುಲ್ ಜೊತೆ ಸಂಬರ್ಗಿ ಫೋಟೋ ಇದೆ ಅಂತ ನಾನು ಆರೋಪ ಮಾಡೋಕ್ಕಾಗತ್ತಾ? ನಾನು ಆರೋಪ ಮಾಡಲಾಗಿದ್ರೆ ಅಂದರೆ ಫೋಟೋದಿಂದ ಏನೂ ಸಾಬೀತು ಮಾಡೋಕ್ಕಾಗಲ್ಲ, ಫೋಟೋ ಯಾರ್ಯಾರ ಜೊತೆನೂ ತೆಗೆಸ್ಕೊಂಡಿರ್ತಾರೆ ಅಂತ. ಇವನ್ ರಾಗಿಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ, ಬಿಜೆಪಿಯ, ಜೆಡಿಎಸ್ನ, ಆಮೇಲೆ ಶೇಖ್ ಫೈಜುಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಅನೇಕ ನಾಯಕರ ಜೊತೆ, ಜೆಡಿಎಸ್ನ ನಾಯಕರ ಜೊತೆ ಕೂಡ ಫೋಟೋ ಕಂಡುಬಂದಿತ್ತು. ಇನ್ನು ಡ್ರಗ್ಸ್ ದಂಧೆಯಲ್ಲಿ ನನ್ನ ಹೆಸರು ತಳಕು ಹಾಕೋ ಪ್ರಯತ್ನ ಸಫಲವಾಗಲ್ಲ, ನನ್ನನ್ನು ರಾಜಕೀಯವಾಗಿ ಮುಚ್ಚಕ್ಕಾಗಲ್ಲ. ಡ್ರಗ್ಸ್ ದಂಧೆಯಲ್ಲಿ ನನ್ನ ಹೆಸರು ತಳಕು ಹಾಕೋ ಪ್ರಯತ್ನ ಸಫಲವಾಗಲ್ಲ ಅಂದರೆ ನಾನು ನಿರಪರಾಧಿಯಾದಲ್ಲಿ ಅಂತ ಹೇಳ್ತಾ ಇದ್ದಾನೆ. ನಾನು ತಪ್ಪು ಮಾಡಿಲ್ಲ, ನನ್ನನ್ನು ಮುಗಿಸಲು ಸಾಧ್ಯವಿಲ್ಲ. ಇದು ಜಮೀರ್ ಅಹ್ಮದ್ ಖಾನ್ ಅವರ ವಿಶ್ವಾಸದ ನುಡಿ. ಫಾಜಿಲ್ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ, ಮಾಡಿದ್ರು ಅಲ್ಲ, ಮಾಡಿದ್ರೆ ಗಲ್ಲಿಗೆ ಹಾಕಿ. ನಾನು ತಪ್ಪು ಮಾಡಿದ್ರೆ ನನ್ನನ್ನೂ ಗಲ್ಲಿಗೆ ಹಾಕಿ. ಸಂಜನಾ ಜಮೀರ್ ಕ್ಯಾಸಿನೋದಲ್ಲಿದ್ದರು ಅಂತ ಆರೋಪ ಮಾಡಿದ್ರು, ಎಲ್ಲಿದೆ ಅದಕ್ಕೆ ಪ್ರೂಫ್ ಅಂತ ಕೇಳಿದ್ದಾರೆ. ಆದರೆ ಇವತ್ತು ಒಂದು ಬಾಂಬ್ ಹಾಕ್ತೀನಿ ಅಂತ ಹೇಳಿದರು, ಆ ಯಾವುದೇ ಬಾಂಬ್ ಸಿಡಿದಿಲ್ಲ, ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳಿಬಿಟ್ರು ಜಮೀರ್ ಅಹ್ಮದ್ ಖಾನ್. ಅವರ ಹೇಳಿಕೆಯನ್ನು ಮತ್ತೊಮ್ಮೆ ಗಮನಿಸೋಣ. ಒಬ್ರು ಕೇಳಿ ಯಾರಲ್ಲ, ಈಗ ಯಾರ್ ನಿಮ್ಗೆ ಹೇಳಿದ್ರು ಸೋಮವಾರ ನಾನು ಹೊಸ ಬಾಂಬ್ ಹಾಕ್ತೀನಿ ಅಂತ? ಎಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀನ ನಾನು, ಇಲ್ಲಲ್ಲ, ನಾನು ಆ ಚಾನಲ್ ಅಲ್ಲಿ ಹೇಳಿದ್ದೀನ ನಾನು ಸೋಮವಾರ ಮಾತಾಡ್ತೀನಿ ಅಂತ. ನೀವೇ ಸೃಷ್ಟಿ ಮಾಡ್ಕೊಂತ ನೋಡಿದೆ ನಿನ್ನೆ ಸುವರ್ಣ ಚಾನಲ್ ಅಲ್ಲಿ, ಏನೋ ಜಮೀರ್ ಅವ್ರು ಹೊಸ ಬಾಂಬ್ ಹಾಕ್ತಾರಂತ ಸೋಮವಾರ. ಯಾರು ಹೇಳಿದ್ ನಿಮ್ಗೆ? ನೀವೇ ಸೃಷ್ಟಿ ಮಾಡ್ಕೊಂಡು ನೀವೇ ಹೇಳ್ಕೊಂಡು ನೀವೇ ಮಾಡ್ಕೊಂಡ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗ್ತದೆ? ಯಾರು ಹೇಳಿದ್ರು ಬಾಂಬ್ ಹಾಕ್ತಾರಂತ? ನಾನು ಹೇಳಿದ್ದೀನ ಎಲ್ಲ ಮಾಧ್ಯಮದಲ್ಲಿ, ಯಾವ್ದಾನ ಮಾಧ್ಯಮದಲ್ಲಿ ಒಂದು ಮಾಧ್ಯಮದಲ್ಲಿ ಹೇಳಿದ್ದೀನ ನಾನು, ನಾನು ಬಾಂಬ್ ಬಿಡ್ತೀನಂತ, ನಾನು ಬಾಂಬ್ ಹಾಕ್ತೀನಿ ಅಂತ ಯಾವ್ದಾನ ಮಾಧ್ಯಮದಲ್ಲಿ ಹೇಳಿದ್ದೀನ ಸರ್. ಅಲ್ಲ ಸರ್, ಮೊನ್ನೆ ಒಂದು ಇಲ್ಲ ಒಂದ್ ನಿಮಿಷ, ನೀವು ಇಷ್ಟು ಹೇಳಿ ನನಗೆ, ನಾನು ಯಾವ್ದಾನ ಮಾಧ್ಯಮದಲ್ಲಿ ನಾನು ಬಾಂಬ್ ಸುರಿಸ್ತೀನಿ ಸೋಮವಾರ ಅಂತ ಹೇಳಿದ್ದೀನ? ಹೇಳಿದ್ದೀನ ಹೇಳಿ, ಯಾವ್ದಾರ ಒಂದ್ ಚಾನಲ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರಂತೆ ಸರ್, ಒಂದ್ ಚಾನಲ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು. ಯಾವ ಅದೊಂದು ತೋರಿಸಿ, ಕ್ಲಿಪ್ಪಿಂಗ್ ತೋರಿಸಿ, ನಿಮ್ಗೆ ಏನ್ ಇರೋದು ಕೊಡ್ತೀನಿ ನಾನು? ಒಂದ್ ಕ್ಲಿಪ್ಪಿಂಗ್ ತೋರಿಸಿ, ಯಾವ್ದ ಮಾಧ್ಯಮದಲ್ಲಿ ಸೋಮವಾರ ನಾನು ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರೆ ಒಂದ್ ಕ್ಲಿಪ್ಪಿಂಗ್ ತೋರಿಸಿ ನನಗೆ. ಅದೆಲ್ಲ ನಿಮ್ ಮಾಧ್ಯಮದಲ್ಲಿ ಇಲ್ಲ, ನಾನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ, ನಾನು ಹೇಳ್ತೀನಿ ಅದು ಮಾಧ್ಯಮದಲ್ಲಿ ಹೇಳಬೇಕು. ಏನ್ ಮಾಡ್ತೀನಿ ನಾನು, ಏನ್ ಮಾಡ್ಬೇಕಂತ ನಿಮ್ಗೆ ಹೇಳಬೇಕು? ಆಲ್ರೆಡಿ ನಾನು ದೂರ್ ಕೊಟ್ಟಿದ್ದೀನಿ, ನಾನು ಡೆಫಮೇಷನ್ ಕೇಸ್ ಹಾಕಿದ್ದೀನಿ, ನ್ಯಾಯಾಲಯ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀನಿ, ಆಮೇಲೆ ಪೊಲೀಸ್ ಅವ್ರು ತನಿಖೆ ಮಾಡ್ತಾರೆ. ನಮ್ ರಾಜ್ಯದ ಪೊಲೀಸ್ ಯಾವ ರಾಜ್ಯದಲ್ಲೂ ಇಲ್ಲ,
ನಮ್ಮ ರಾಜ್ಯದಲ್ಲಿರೋ ಪೊಲೀಸ್ ಅವರು ಯಾರಾದಲ್ಲಿ ನಂಬರ್ ಒನ್ ಪೊಲೀಸ್ ಅಂದ್ರೆ ಕರ್ನಾಟಕ ಅವ್ರ ಬಗ್ಗೆ ನನ್ನ ವಿಶ್ವಾಸ ಇದೆ ಪೊಲೀಸ್ ಅವ್ರ ಬಗ್ಗೆ ನನ್ನ ವಿಶ್ವಾಸ ಇದೆ ಅವ್ರು ಒಳ್ಳೇದ್ ಕೆಲಸ ಮಾಡ್ತಾ ಇದಾರೆ ಪ್ರಕಾಶ್ ಸಂಪಗಿ ಅವರು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಈ ಡ್ರಗ್ಸ್ ವಿಚಾರ ಅವ್ರು ಹೋರಾಟ ಅವ್ರು ನೇರವಾಗಿ ಮೊನ್ನೆ ಏನಾದ್ರು ಪ್ರೆಸ್ ಮೀಟ್ ಮಾಡುವಾಗ ಸಿಸಿಪಿ ಇಂದ ಬಂದಾದ್ಮೇಲೆ ಜಮೀರ್ ಅವ್ರದ್ದು ಯಾವ ಯಾವ ಇದಲ್ಲೂ ಯಾವ ಅಂಗಲ್ಲೂ ದೂರ ದೂರನು ಅವ್ರ ಡ್ರಗ್ಸ್ ವಿಚಾರದಲ್ಲಿ ಇಲ್ಲ ಫಾಜಿಲ್ 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 ಅವ್ರದ್ದು ಏನ್ ಸಂಬಂಧ ಅಂತ ಹೇಳ್ತಾರೆ ಈಗ ನಾನು ಮುಂಚೆನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಫಾಜಿಲ್ ನನ್ನ ಪರಿಚಯ ಇಲ್ಲ ಅಂತ ಹೇಳಿನ ನಾಲ್ಕು ವರ್ಷ ಹಿಂದೆ ಪರಿಚಯ ಇದ್ದ ನಂತ ಬರೋನು ಹೋಗೋನು ನಿನ್ನೆ ನಮ್ಮ ನಾಯಕರು ಸಿದ್ದರಾಮಯ್ಯ ಏನಂದ್ರು ಯಾರೋ ಒಬ್ಬ ಕಳ್ಳ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ ತಕ್ಷಣ ಅವ್ನು ನಾನು ಕಳ್ಳ ಆಗ್ತೀನ ಅದೆಲ್ಲ ನಿಮ್ಮ ಈಗ ಫಾಜಿಲ್ ಜನ ಇನ್ವಾಲ್ವ್ಮೆಂಟ್ ಇದ್ರೆ ಡ್ರಗ್ಸ್ ಅಲ್ಲಿ ಅವನ್ನ ಗಲ್ ಶಿಕ್ಷೆ ಕೊಡಬೇಕು ನಂದು ಇನ್ವಾಲ್ವ್ಮೆಂಟ್ ಇದ್ರೆ ನನಗೂ ಗಲ್ ಶಿಕ್ಷೆ ಕೊಡಬೇಕು ಮೊನ್ನೆನೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ ಏನಂತ ಈಗ ಪಬ್ಲಿಕ್ ಇಂದ ಆಯ್ಕೆ ಆದ್ಮೇಲೆ ಆ ದಂಧೆ ಮಾಡಿದ್ರೆ ಅವ್ರಿಗೆ ಸುಲಭವಾಗಿ ಬಿಡಬಾರ್ದು ಯಾರನ ಇಲ್ಲ ಅವ್ರ ಗಲ್ ಶಿಕ್ಷೆನೇ ಆಗ್ಬೇಕಂತ ಹೇಳಿದ್ದೀನಿಲ್ಲ ಆ ಕಾನೂನು ತನಿಖೆ ಮಾಡ್ತಾ ಇದಾರೆ ಸರ್ ಅವರು ಈಗ ಪೊಲೀಸ್ ತನಿಖೆ ಮಾಡ್ತಾ ಇದಾರೆ ಇವತ್ತು ಎಷ್ಟು ದಿನ ಅಂತ ಓಡಾಡ್ತಾನೆ ಅವನು ಎಷ್ಟು ದಿನ ಅಂತ ಓಡಾಡಕ್ ಸಾಧ್ಯ ಇವತ್ತಿಲ್ಲ ನಾಳೆ ಇವತ್ತಿ ಒಂದ್ ನಿಮಿಷ ಇವತ್ತಿಲ್ಲ ನಾಳೆ ಸಿಕ್ಲೇಬೇಕು ಅವನು ಅವನು ಮೂರ್ನಾಲ್ಕು ವರ್ಷದಿಂದ ನನ್ಗೇನ ಟಚ್ ಇದ್ರೆ ಒಂದ್ ಎರಡ್ ಮೂರು ವರ್ಷ ಆಗಿರ್ಬೋದು ಅದಕ್ಕಿಂತ ಮುಂಚೆ ಬರೋನು ಅವನು ಏನ್ ಬಿಸ್ನೆಸ್ ಮಾಡ್ತಾನೋ ಅದಕ್ಕೆ ನನ್ಗೇನ್ ಸಂಬಂಧ ಸರ್ ಮತ್ತೊಂದು ದಾಖಲೆ ಬಿಡುಗಡೆ ಮಾಡಿ 2018 ಜೂನ್ ಅಲ್ಲಿ ನೀವು ಫಾಜಿಲ್ ಉಮ್ರಾಗ್ ಹೋಗಿದ್ರಿ ಅನ್ನುವಂಥದ್ದು ಸರ್ ಉಮ್ರಾಗ್ ಹೋಗೋದು ಎಲ್ಲಾರ್ಗೂ ಗೊತ್ತಿದೆ ವರ್ಷಕ್ಕೆ ಒಂದ್ಸತಿ ನಾನು ಉಮ್ರಾಗ್ ಹೋಗ್ತೀನಿ ನಾನು ವರ್ಷಕ್ಕೆ ಒಂದ್ಸತಿ ಉಮ್ರಾಗ್ ಹೋಗ್ತೀನಿ ಅವನಲ್ಲಿ ಲಕ್ಷಾಂಗ ಜನ ಅಲ್ಲಿ ಬರ್ತಾರೆ ನಮ್ಮ ಕರ್ನಾಟಕದವರು ಸಾವಿರಾರು ಜನ ಬರ್ತಾರೆ ಅವ್ರು ಬಂದು ಯಾರು ಬರ್ತಾರೆ ಎಲ್ಲರೂ ಫೋಟೋ ತಗೊಂತಾರಂತವ ಈಗ ಫಾಜಿಲ್ ಜನ